ಬೆಂಗಳೂರಿನ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಮೇಳದಲ್ಲಿ ಪ್ರಧಾನಿ ಮೋದಿ ಭಾರತ ಇಂಧನ ಸಪ್ತಾಹಕ್ಕೆ ಚಾಲನೆ ಕೊಟ್ಟರು ಎಥನಾಲ್ ಮಿಶ್ರಣದ ಮಾರ್ಗಸೂಚಿಯಡಿ ಶೇಕಡ ಇಪ್ಪತ್ತರಷ್ಟು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ವಿತರಣೆ ಹಾಗೂ ಹಸಿರು ಸಾರಿಗೆ ಜಾಥಕ್ಕೆ ಹಸಿರು ನಿಶಾನೆ ತೋರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಬೆಂಗಳೂರು ತಂತ್ರಜ್ಞಾನ ಮಾನವ ಸಂಪನ್ಮೂಲದಿಂದ ತುಂಬಿರುವ ನಗರವಾಗಿದೆ ಅಂತಾರಾಷ್ಟೀಯ ಇಂಧನ ಸಂಘಟನೆಯ ಪ್ರಕಾರ ಮುಂದಿನ ದಶಕಗಳಲ್ಲಿ ಭಾರತದಲ್ಲೇ ಇಂಧನಕ್ಕೆ ಅತಿ ಹೆಚ್ಚು ಬೇಡಿಕೆ ಉಂಟಾಗುತ್ತೆ ಈಗಿರೋದಕ್ಕಿಂತ ಶೇಕಡ ಐನೂರರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಇದಕ್ಕಾಗಿ ಜೈವಿಕ ಇಂಧನ ಎಥೆನಾಲ್ನಂತಹ ಪರ್ಯಾಯ ಇಂಧನ ಮೂಲಗಳನ್ನು ವಿಸ್ತರಿಸಲಾಗುತ್ತಿದೆ ಇವಿ ಹೈಡ್ರೋಜನ್ ಬಳಕೆ ಹೆಚ್ಚಿಸುವ ಮೂಲಕ ಇಂಗಾಲ ಮುಕ್ತಗೊಳಿಸುವ ಯೋಜನೆ ರೂಪಿಸಲಾಗಿದೆ ಎರಡ್ ಸಾವಿರದ ಮೂವತ್ತರ ವೇಳೆ ನಮ್ಮ ಇಂಧನದಲ್ಲಿ ನೈಸರ್ಗಿಕ ಅನಿಲ ಬಳಕೆ ಹೆಚ್ಚಿಸಲು ಕ್ರಮ ಆಗಲಿದೆ ಈಗಿನ ಬ್ಲೆಂಡಿಂಗ್ ಪ್ರಮಾಣವನ್ನು ಶೇಕಡ ಐದರಿಂದ ಹನ್ನೊಂದಕ್ಕೆ ಹೆಚ್ಚಿಸಲಿದ್ದೇವೆ ಒನ್ ನೇಷನ್ ಒನ್ ಗ್ರೇಡ್ ಹೆಸರಿನಲ್ಲಿ ಹೆಚ್ಚಿನ ಪಾತ್ರ ವಹಿಸಲಿದೆ ಅಂತ ಮೋದಿ ಹೇಳಿದ್ರು ಇನ್ನು ಮೋದಿ ಬರ್ತಾರೆ ಅನ್ನೋ ಕಾರಣಕ್ಕೆ ಬಿಐಸಿ ರೋಡ್ನ ಡಾಂಬರ್ ಹಾಕಿದ್ರು जानते हैं कि भारत दुनिया में चौथी सबसे बड़ी रिफाइनिंग कैपेसिटी वाला देश है भारत की वर्तमान क्षमता करीब 250 हंड्रेड एंड एमएमटीपीए की है जिसे बढ़ाकर 450 हंड्रेड एंड एमएमटीपीए करने के लिए तेजी से काम हो रहा है हम अपनी पेट्रोकेमिकल प्रोडक्शन कैपेसिटी को बढ़ाने की दिशा में भी बहुत तेजी से काम कर रहे हैं साथियों हम 2030 तक अपने एनर्जी मिक्स में नेचुरल गैस कंजम्पशन को बढ़ाने के लिए भी मिशन मोड पर काम कर रहे हैं इसे 6 परसेंट से बढ़ाकर 15 परसेंट करने का लक्ष्य तय किया गया है हमारा वन नेशन वन ग्रिड ये विजन इसके लिए सभी जरूरी इंफ्रास्ट्रक्चर ಭವಿಷ್ಯದಲ್ಲಿ ಯಾವುದಾದರೂ ದೇಶಗಳಿಗೆ ಅತಿ ದೊಡ್ಡ ಸವಾಲುಗಳಾಗಿ ಯಾವುದು ಬರಬಹುದು ಅಂತಂತಂದರೆ ಎಲ್ಲರೂ ಹೇಳ್ತಿರೋದು ಪವರ್ ಪವರ್ ಸೆಕ್ಟರ್ ಭಾಳ ದೊಡ್ಡ ಕ್ರಿಟಿಕಲ್ ಪೊಸಿಷನ್ಗೆ ಬಂದುಬಿಡುತ್ತೆ ಯಾರ್ಯಾರು ಆಹಾರ ಭದ್ರತೆ ರಕ್ಷಣೆ ಮತ್ತು ವಿದ್ಯುತ್ ವಿದ್ಯುತ್ ಪವರ್ ವಿಚಾರದಲ್ಲಿ ತಮ್ಮ ತಮ್ಮ ರಕ್ಷಣೆಗಳನ್ನು ತಾವು ಮಾಡ್ಕೊಳ್ಳಲ್ವೋ ಅವ್ರು ತುಂಬ ಸಫರ್ ಆಗ್ತಾರೆ ಅಂತಿದೆ ಹಾಗಾಗಿ ಭಾರತ ಆ ಕಡೆಗೆ ಹೋಗ್ತಾ ಇದೆ ಅಂತ ಪ್ರಧಾನಮಂತ್ರಿಗಳು ಹೇಳ್ತಿದ್ದಾರೆ ಕಡಿಮೆ ಬಳಕೆ ಮರುಬಳಕೆ ಮರು ಸಂಸ್ಕರಣೆಯ ಯಂತ್ರಗಳು ಪ್ಲಾಸ್ಟಿಕ್ ಬಾಟಲ್ ಸಂಸ್ಕರಿಸಿ ಸಮವಸ್ತ್ರ ತಯಾರಿ ಇವರದ್ದು ಕನಸು ಗ್ರೇ ಹೈಡ್ರೋಜನ್ ಬದಲು ಗ್ರೀನ್ ಹೈಡ್ರೋಜನ್ ಐದು ವರ್ಷದಲ್ಲಿ ಮಾಡಬೇಕು ಅಂತ ಸೋಲಾರ್ ಕುಕ್ ಟಾಪು ಮೂರು ವರ್ಷದಲ್ಲಿ ಮೂರು ಕೋಟಿ ಮನೆಗೆ ಸೋಲಾರ್ ಕುಕ್ ಟಾಪ್ ಕೊಡಬೇಕು ಅಂತ ಭಾಳ ದೀರ್ಘಕಾಲದ ಹಿಂದೆ ನೀವು ಇದ್ರದ್ದು ಗ್ಯಾಸ್ದು ಗೋಬರ್ ಗ್ಯಾಸ್ ಯಂತ್ರಗಳನ್ನು ಮಾಡೋದಕ್ಕೆ ನಮ್ಮ ಗ್ರಾಮೀಣ ಭಾಗದಲ್ಲೆಲ್ಲ ನಾವು ದನದ್ದು ಸಗಣಿ ತಗೊಂಡು ಒಂದೊಂಚೂರು ನೀರಲ್ಲಿ ಕದರ್ಬಿಟ್ಟು ಹಾಕ್ಬಿಟ್ಟು ಅದನ್ನು ಗ್ಯಾಸ್ ಮಾಡಿ ಮನೆಗಳಿಗೆಲ್ಲ ಕೊಡೋದಕ್ಕೆ ಭಾಳ ದೊಡ್ಡ ಸಪ್ತಾಹದ ರೀತಿ ಸಬ್ಸಿಡಿಗಳ ರೂಪದಲ್ಲೆಲ್ಲ ನಡೀತು ಭಾಳ ಜನ ಹಾಕಿಸ್ಕೊಂಡಿದ್ರು ಊರುಗಳಲ್ಲೆಲ್ಲ ಆ ಕಾಲದಲ್ಲಿ ಈಗ ಎಲ್ಲರಿಗೂ ಗ್ಯಾಸ್ ಬೇರೆ ಥರದಲ್ಲಿ ಬಂದುಬಿಟ್ಟಿದೆ ಹಂಗಾಗೆಲ್ಲ ಬಿಟ್ಬಿಟ್ಟಿದ್ದಾರೆ ಕೆಲವರೆಲ್ಲ ಅದನ್ನು ಅದು ಸ್ವಲ್ಪ ವಾಸನೆ ಬರುತ್ತೆ ಅಂತಲೇ ಕೈ ಈಗ ಎಲ್ಲರೂ ಈಗ ಸೋಲಾರ್ ಟಾಪ್ ಅಂತಿದ್ದಾರೆ ಟೆಕ್ನಾಲಜಿ ವೈಸ್ ಅದೇನು ಹೊಸದು ಅಂತ ಅಂತಲ್ಲ ಬಟ್ ಮಾಡಬೇಕು ಅಂತ ಬ್ಯಾಟ್ರಿ ಉತ್ಪಾದನೆಗೆ ಅದೇ ಈಗ ನಮ್ಮ ನಮ್ಮ ಒಳಕ ಇದು ಬೋರ್ವೆಲ್ಗಳಿಗೆ ಕೂಡ ಸೋಲಾರನ್ನೇ ತ ಪವರನ್ನು ತರೋದು ಅಂತ ಪ್ರಯತ್ನ ಯಾಕಂದರೆ ನಾರ್ಮಲಿ ರೈತರು ಬೆಳಗಿನ ಹೊತ್ತಲ್ಲಿ ನೀರನ್ನು ಯೂಸ್ ಮಾಡಬೇಕು ಹಾಗಾಗಿ ಬೆಳಗಿನ ಹೊತ್ತಲ್ಲಿ ಸೋಲಾರ್ ಇದ್ದರೆ ಈಸಿಯಾಗಿ ಮಾಡ್ಬೋದು ಹಾಗೆ ಈ ಪವರು ರೆಗ್ಯುಲರ್ ಪವರ್ನೇನು ಎಳ್ಕೊಳ್ತಾರೆ ಅದರ ಮೇಲೆ ನಾವು ಒತ್ತಡ ಕಡಿಮೆ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಸ್ಟಿಲ್ ಮಾಡ್ತಿದ್ದಾರೆ ಕಡಿಮೆ ದರದಲ್ಲಿ ಇಂಧನ ಒದಗಿಸೋದು ದೇಶದಲ್ಲೇ ಬ್ಯಾಟ್ರಿ ಉತ್ಪಾದನೆಗೆ ಹೆಚ್ಚು ಒತ್ತು ಶಬ್ದ ಶೂನ್ಯ ಮಾಲಿನ್ಯದ ಗುರಿ ಎಪ್ಪತ್ತು ಇಪ್ಪತ್ತು ಎಪ್ಪತ್ತರಲ್ಲಿ ನಿಂತಿದ್ದಾರೆ ಇರಲಿ ಮಾಡಿ ನೀವೇನು ಬೇಡ ಅಂದಿಲ್ಲ ಗುಡ್ ಐಡಿಯಾ ಎಲ್ಲ ಸರಿ ಇದೆ ಯಾಕೆ ನಂದು ಐಡಿಯಾ ಏನಂದರೆ ಹೆಂಗಿದ್ರು ಎಲೆಕ್ಷನ್ಗೆ ಬರ್ತಾ ಇದ್ದೀರಿ ಬೆಂಗಳೂರು ಕಡೆಗೆ ಓಕೆ ನೀವು ಸ್ವಲ್ಪ ಬೆಂಗಳೂರಿನೇ ಒಂದು ಉದಾಹರಣೆ ಮಾಡಿಬಿಡಿ ಇಡೀ ದೇಶಕ್ಕೆ ಹೇಗೆ ಒಂದು ನರಗವನ್ನು ಮಾಡ್ಬೋದು ನೋಡಿ ಅಂತ ಹಾಗಾಗಿ ಬೆಂಗಳೂರನ್ನ ಗ್ರೀನ್ ಸಿಟಿ ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿಬಿಡಿ ನಾನು ಹೇಳ್ತೀನಿ ಇದನ್ನು ಒಂದು ಗ್ರೀನ್ ಸಿಟಿಯಾಗಿ ಹೆಂಗೆ ಡೆವಲಪ್ ಮಾಡ್ತೀವಿ ನೋಡ್ತಾಯಿರಿ ಇದು ಮಾಡೇ ಮಾಡ್ಕಳಿ ಎಲ್ಲರೂ ಹೇ ಅಂತ ಒಂದು ಎರಡು ಸಾವಿರ ಬಸ್ ಕೊಡಿ ಎಲೆಕ್ಟ್ರಿಕ್ ಬಸ್ ಓಕೆ ಒಂದಷ್ಟು ಕೊಡಿ ಒಂದು ಸ್ಕೀಮ್ಗಳು ಹಾಕಿ ಹೇಳ್ತೀನಿ ಬೆಂಗಳೂರಿಗೆ ಬೆಂಗಳೂರಿನೇ ಮಾಡಿ ನೀವು ಹೇಳಿದೀನಿ ತಂತ್ರಜ್ಞಾನದಲ್ಲಿ ನಾವು ಗ್ರೇಟ್ ಒಳ್ಳೆ ಬೇರೆ ಗ್ರೇಟ್ ಎಲ್ಲಾದ್ರೂ ಗ್ರೇಟ್ ಅಂತ ಹೇಳಿದೀನಿ ಒಂದ್ ಮಾಡಿ ಸುಮ್ಮನೆ ಹೇಳ್ತೀನಿ ಬೆಂಗಳೂರಿಗೆ ಬೆಂಗಳೂರೇ ಉದಾಹರಣೆ ಮಾಡ್ಬಿಡಿ ಬಿಡಬೇಡಿ ಶುರುವಾಗಲಿ ಇನ್ನು ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರು ಬಂದ ನಂತರದಲ್ಲಿ ಕಾಂಗ್ರೆಸ್ ಕೆಣಕೋ ಪ್ರಯತ್ನಗಳನ್ನು ಮುಂದುವರೆಸು ಮೋದಿ ರಾಜ್ಯಕ್ಕೆ ಬಂದ ನಂತರದಲ್ಲಿ ಮೋದಿ ಗ್ಯಾರಂಟಿ ಎಂಬ ಹ್ಯಾಶ್ ಟ್ಯಾಗ್ ಹಾಕಿರೋ ಕಾಂಗ್ರೆಸ್ ಟ್ವಿಟರ್ ನಲ್ಲಿ ರಾಜ್ಯದಲ್ಲಿ ವರ್ಗಾವಣೆ ದಂಧೆ ನೇಮಕಾತಿ ಹಗರಣ ಕಮಿಷನ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಇದ್ಯಾವುದರ ಬಗ್ಗೆ ಮೋದಿ ಮಾತನಾಡಲ್ಲ ಯಾಕೆ ಅಂತ ಕೇಳಿದ್ದಾರೆ ಪ್ರತಿ ಸರಿ ಪ್ರೈಮ್ ಒಂದು ಕೆಲಸ ಯಾವುದು ಅಂತಂದ್ರೆ ಟ್ವಿಟರ್ ಹೋಗ್ಬಿಟ್ಟು ಹಕ್ಕಿದೆ ಅವರು ಕೇಳ್ತಾರೆ ಇವರು ಬೇಕಿದ್ರೆ ಇವರು ಉತ್ತರ ಕೊಡ್ತಾರೆ ಯಾಕಂದ್ರೆ ಅವ್ರು ಕೇಳಿದಕ್ಕೆಲ್ಲ ಇವರು ಉತ್ತರ ಕೊಡಲ್ಲ ಇವ್ರು ಕೇಳಿದಕ್ಕೆಲ್ಲ ಅವರು ಉತ್ತರ ಕೊಡಲ್ಲ ನಾವು ಯಾರಿಗೂ ಇರೋ ನಾವು ಕೇಳಿದ್ರೆ ನೀವು ಉತ್ತರ ಕೊಡ್ತಿಲ್ಲ ಕಾಂಗ್ರೆಸ್ನವರು ಆ ಇನ್ನೂರು ಯೂನಿಟ್ ಯಾರು ಕೊಡ್ತೀರಿ ಹೇಳ್ರಪ್ಪ ಅಂತಂದ್ರೆ ಹೇಳಲ್ಲ ಅಂತೀರಿ ಕರೆಕ್ಟಾಗಿ ಅದೇನೋ ಸಸ್ಪೆನ್ಸ್ ಎರಡು ಸಾವಿರ ರೂಪಾಯಿನ ಶಿವಕುಮಾರ್ ಅವ್ರ ಮನೇಲಿ ಹೋಗತ್ತಾ ಸಿದ್ದರಾಮಯ್ಯ ಮನೆಗೆ ಹೋಗತ್ತಾ ಗಂಗ್ನಳ್ಳಿಯಲ್ಲಿರೋ ಲಾಸ್ಟ್ ಹೆಂಗ್ ಮಗಳಿಗೂ ಹೋಗತ್ತಾ ಆ ಟೈಪ್ ಇವ್ರ ಮನೆಗೂ ಹೋಗತ್ತೆ ಕರೆಕ್ಟಾಗಿ ಹೇಳ್ರಪ್ಪ ಅಂದ್ರೆ ಹೇಳಲ್ಲ ಅಂತೀರಿ ನೀವು ನಾವು ಕೇಳ ಕಾ ಬಿಜಾ ಆ ಬಿ ಜೆ ಪಿನವ್ರನ್ನ ಸರಿ ಇಲ್ಲ ಅವರು ನಾವು ಕೇಳಿದ್ರು ಕೇಳ ಉತ್ತರ ಕೊಡೋಲ್ಲ ಇವು ಇನ್ನು ಹಾಸನ ಜೆ ಡಿ ಎಸ್ ಗೊಂದಲ ಮುಂದುವರೆದಂಗೆ ಇದೆ ಸದ್ಯಕ್ಕೆ ಬಗೆಹರಿಯುವ ಯಾವ ಲಕ್ಷಣವೂ ಇಲ್ಲ ಇದು ಇದ್ರದ್ದು ನಾನು ಇಲ್ಲಿವರೆಗೂ ಒಂದು ಕತ್ತಿದ್ದೆ ಏನೇನೋ ಬಗೆಹರಿಸ್ಕೊತಾರಂತೆ ಏನು ಬಗೆಹರಿಸ್ಕೊಂಡಿದ್ದಾರೆ ಇವರು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದು ಅದನ್ನ ಹಿಂಗೆ ಹೇಳ್ಬೇಕು ನೀವು ಹಂಗೆ ಹೇಳ್ಕೊಳ್ಳಿ ನೀವು ಹಂಗೆ ಅರ್ಥೈಸ್ಕೊಳ್ಳಿ ನೀವು ಹಿಂಗೆ ಅರ್ಥೈಸ್ಕೊಳ್ಳಿ ಅಂತನಕ್ಕೆ ಒಳಕತೆ ಆಯ್ತಲ್ಲ ಏನಾವೆ ನರ್ಸರಿ ಮಕ್ಕಳ ನೀವು ಹೇಳ್ಕೊಟ್ಟಂಗೆ ಆ ಅಂತ ಹಿಂಗೆ ಬರೆಯೋಕ್ಕೆ ತಿದ್ದಿ ತಿದ್ದಿ ಸ್ಲೇಟ್ ಮೇಲೆ ಬರೆಯಾಕಿದ್ದೆ ಒಳ್ಳೆ ಕಥೆ ಆಯಿತು ಆಮೇಲೆ ನೀವು ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಅಂತ ಬೇರೆ ನಮ್ಮನ್ನು ಕೇಳ್ತಾರಂತೆ ಅವರು ಯಾಕಿರಬಾರ್ದು ಅಂತ ನನ್ನ ಪಾಯಿಂಟು ಯಾಕಿರಬಾರ್ದು ಇಂಟ್ರೆಸ್ಟ್ ಆ ಪಾರ್ಟಿನಲ್ಲಿ ಇಷ್ಟ ಕುಮಾರಸ್ವಾಮಿ ಅವ್ರಿಗೆ ನೋವಾಗದ ರೀತಿ ಜಿಲ್ಲೆಯ ಟಿಕೆಟ್ ಗೊದ್ಲಾರಿಸ್ತೀವಿ ಅಂತ ಮಾಜಿ ಮಂತ್ರಿ ರೇವಣ್ಣ ಹೇಳಿದ್ದಾರೆ ದಟ್ಸ್ ಓಕೆ ಆದರೆ ಪ್ರಜ್ವಲ್ ರೇವಣ್ಣ ಒಂದು ಹೇಳಿದ್ದಾರೆ ಮಾಜಿ ಸಚಿವ ಎ ಮಂಜುಗೆ ಕುಮಾರಸ್ವಾಮಿ ಅವರು ಅರ್ಕಲ್ ಟಿಕೆಟ್ ಘೋಷಣೆ ಮಾಡಿಲ್ಲ ಪಕ್ಷಕ್ಕೆ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಂಗೆ ಹೇಳಿಲ್ಲ ರೇಣ್ಣ ಇಲ್ಲಿ ಪ್ರಜ್ವಲ್ ಹೇಳ್ಬಿಟ್ರೆ ಕೇಳ್ಬಿಡೋ ತಯಾರಿಲ್ಲ ಇಲ್ಲ ಅವು ಅವರವಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೇನು ಈಗ ಸೇರಿಸ್ಕೊತೀವಿ ಟಿಕೆಟ್ ಕ್ಲಿಯರ್ ಮಾಡ್ತೀವಿ ಅಂತಲೇ ಅವರು ಹೇಳಿದ್ದಾರೆ ಅದೇ ಪದ ಬಳಸಿದ್ದಾರೆ ಸೇರಿಸ್ಕೊತೀವಿ ಅವ್ರನ್ನ ಮಂಜುನ ಟಿಕೆಟ್ ಕ್ಲಿಯರ್ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಅದು ಪಕ್ಷಕ್ಕೆ ಸೇರ್ಕೊಂಡ್ವಿ ಅಂತ ಅರ್ಥನಾ ಹಂಗೇನಾದ್ರು ಇದ್ರೆ ನಮ್ಮ ಕನ್ನಡ ಸರಿ ಇಲ್ಲ ನಿಮ್ಮ ಕನ್ನಡ ಸರಿ ಇದೆ ಇನ್ನೇನು ಮಾಡೋದು ಹೊಸ ಎಕ್ಸಾಮ್ ತಗೋತೀವಿ ಇನ್ನೊಂದು ಸರಿ ಅಷ್ಟೇ ಪ್ರಜ್ವಲ್ಗೆ ಹೇಳ್ಬೇಕಾದ್ರು ಅದು ಯಾವ ಎಕ್ಸಾಮ್ ಇದೆ ಹೇಳ್ರಪ್ಪ ಬಂದು ಬರಿತೀವಿ ಇನ್ನೇನು ಮಾಡೋದು ಅಂತ ಸರಿ ಈ ಮಧ್ಯೆ ನಿಖಿಲ್ ಕುಮಾರಸ್ವಾಮಿಯವರು ಸೂರಜ್ ಹೇಳಿಕೆಗೆ ಪ್ರ ಅವ್ರು ಸೂರಜ್ ಪ್ರಬುದ್ಧರಿದ್ದಾರೆ ಇದ್ದಾರೆ ಈ ವಿಚಾರದಲ್ಲಿ ಯಾರೋ ಶಕುನಿಗಳು ದಿಕ್ಕು ತಪ್ಪಿಸಿರ್ಬೋದು ಶಕುನಿಗಳು ಯಾರು ಅಂತ ಅವ್ರು ಹೇಳಿಲ್ಲ ಯಾರೋ ನಿಖಿಲ್ ಕುಮಾರ್ ಸ್ವಾಮಿ ಹಂಗ ನಮಗೆ ಗೊತ್ತಿಲ್ಲ ಯಾರು ಅಂತ ಇನ್ನು ಈ ನಡುವೆ ಅರಸಿಕೆರೆ ಶಾಸಕ ಇನ್ನೊಂದು ಇನ್ನೊಂದಿನ ಆಡಿಯೋ ಏನೋ ವೈರಲ್ ಆಗ ಕೂತಿದೆ ನಾನು ಬಗೆಹರಿಸ್ತೀವಿ ನಮಿ ಕುಮಾರನ ಇವತ್ತು ರಾಜ್ಯದಲ್ಲಿ ಹಗಲು ರಾತ್ರಿ ಹೋರಾಟ ನಡೆಸ್ತಾವ್ರೆ ಅವ್ರ ಆರೋಗ್ಯದಲ್ಲಿಕ್ಕಿಸ್ತೇಲೆ ಎರಡು ಸಾರಿ ಆಪ್ರೇಷನ್ ಆಗಿ ಅವ್ರಿಗೆ ಯಾವುದು ನೋವು ಆಗದಂಗೆ ಎಲ್ಲ ಬಗೆಹರಿಸ್ತೀವಿ ನಮ್ಮ ನಾಯಕರು ಕುಮಾರಣ್ಣ ಕುಮಾರಣ್ಣ ನಾವು ಬದುಕಿರೋವರಿಗೆ ಒಡೆದಾಡೋ ಕ್ವಶನ್ ಇಲ್ಲ ನಾವು ಒಂದು ಒಂದು ಕೈ ದೇವೇಗೌಡರ ಮುಂದೆ ದೇವೇಗೌಡ್ರನ್ನ ಅವ್ರಿಗೆ ಆರೋಗ್ಯ ಕೊಟ್ಟು ದೇವರು ವಿಧಾನಸೌಧದಲ್ಲಿ ಜೆ ಡಿ ಎಸ್ ಬಾವುಟ ಹಾರಿಸ್ಬೇಕು ನೂರಿಪ್ಪತ್ತ್ಮೂರು ಸೀಟ್ ಗೆದ್ದು ಘೋಷಣೆ ಮಾಡಿಲ್ಲ ಅವ್ರು ಬಂದು ಸೇರ್ಪಡೆ ಆಗ್ತಾರೆ ಅಂತ ಅವ್ರು ಮಾತಾಡಿದ್ದಾರೆ ಅವ್ರನ್ನ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ ನಾವ್ ಇನ್ನ ಯಾರು ಕೂಡ ಟಿಕೆಟ್ ಅದು ಇದು ಅಂತ ಘೋಷಣೆ ಎಲ್ಲ ಮಾಡಿಲ್ಲ ಕಾರ್ಯಕರ್ತರು ಸಭೆಯನ್ನ ಕರೆದಿ ಎಲ್ಲಾ ಭಾಗದ ಕಾರ್ಯಕರ್ತರು ಸಭೆನ ಕರೆದಿ ಏನ್ ಕಾರ್ಯಕರ್ತರು ಚರ್ಚೆ ಮಾಡ್ತಾರೆ ಅದ್ರ ಮುಖಾಂತರ ಒಂದು ತೀರ್ಮಾನ ಅದು ಯಾಕಂದ್ರೆ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಎಂತ ಕಷ್ಟ ಕಾಲದಲ್ಲಿ ನಮ್ಮನ್ನು ಉಳಿಸ್ಕೊಂಡ್ಬಂದಿದ್ದಾರೆ ಸೊ ಹಾಗಾಗಿ ಕಾರ್ಯಕರ್ತರನ್ನ ಒಂದ್ಸರಿ ಖುದ್ದಾಗಿ ಕೂತ್ಕೊಂಡು ಮಾತಾಡಿ ಅವ್ರನ್ನೆಲ್ಲಾರು ಒಂದು ಕಾನ್ಫಿಡೆನ್ಸಿಗೆ ತಗೊಂಡು ನಂತರ ನಾವು ಯಾವ್ರನ್ನ ಟಿಕೆಟ್ ಘೋಷಣೆ ಮಾಡುವ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಸರ್ ಇದು ಕಾರ್ಯಕರ್ತರ ಪಕ್ಷ ಅಲ್ಟಿಮೇಟ್ಲಿ ಕಾರ್ಯಕರ್ತರು ಏನ್ ತೀರ್ಮಾನ ತಗೊಳ್ಬೇಕು ಅಂತಾರೋ ನಮ್ಮ ಪಕ್ಷದ ವರಿಷ್ಠ ರಾಜ್ಯಾಧ್ಯಕ್ಷ ನಾನೊಬ್ಬ ಪಕ್ಷದ ಕಾರ್ಯಕರ್ತ ಸರಿ ಮಾಡಿಲ್ಲ ಅಂತ ದೂರ್ನೇ ರೇವಣ್ಣ ಹೇಳಿದ್ ಸರಿ ಕ್ಲಿಯರ್ ಇದೆ ಅದು ನಾನು ಅವರು ಇರೋವರೆಗೂ ನಾವಿಬ್ರು ಜಗಳ ಆಡೋ ಪ್ರಶ್ನೆ ಇಲ್ಲ ಕ್ಲಿಯರ್ ದಟ್ಸ್ ದಟ್ಸ್ ಪರ್ಫೆಕ್ಟ್ ಬಟ್ ಬೇರೆಯವ್ರು ಕೊಡ್ತಿರೋ ಹೇಳಿಕೆಗೆ ನಾವೇನ್ ಮಾಡೋಣ ಅದಕ್ಕೊಂದ ನಾವೇನ್ ಮಾಡೋಣ ಅದಕ್ಕೆ ರೇವಣ್ಣ ಅವ್ರು ಹೇಳ್ದಂಗೆ ಯಾರು ಹೇಳಿದ್ದು ರಾಜ್ಯ ಪಕ್ಷದಲ್ಲಿ ನಮ್ಮಲ್ಲಿ ಕುಮಾರಸ್ವಾಮಿ ಯಾವ ತೀರ್ಮಾನ ಅಂತಾರೆ ಅದ್ ಫೈನಲ್ ಹಿಡ್ರಿ ಆಯ್ತಲ್ಲ ಕಡೆಗೆ ಅಂತ ಅಂದ್ಬಿಟ್ರೆ ಆಗೋಯ್ತಪ್ಪ ಯಾರೋ ಪ್ರಜ್ವಲ್ಲೋ ಸೂರಜ ಯಾರೋ ಮುಗಿತ್ತು ಒಂದೇ ಮಾತಿಲ್ಲ ಹಂಗಾಗದೇ ಇರುತ್ತಿಂದ ಪ್ರಾಬ್ಲಮ್ ಈಗ ರೇವಣಾಳದಷ್ಟೇ ಕ್ಲಾರಿಟಿಲಿ ಹೇಳಿದ್ರೆ ಎಲ್ಲಾರು ಬರ್ತಿತ್ತು ಹೌದು ಪ್ರಶ್ನೆ ಮೂರ್ತಿರ್ಲಿಲ್ಲ ಅಷ್ಟೇ ಇನ್ನು ಕಲಬುರಗಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ನಾನು ಹಿಂದೂ ವಿರೋಧಿಯಲ್ಲ ನಾನು ಕೂಡ ಹಿಂದೂನೇ ಆದರೆ ನನ್ನ ಮನುವಾದದ ವಿರೋಧಿ ಹಿಂದುತ್ವದ ವಿರೋಧಿ ಅಷ್ಟೇ ಅಂತ ಇದಕ್ಕೆ ಸಿದ್ದರಾಮಯ್ಯ ಶೈಲಿಯಲ್ಲಿ ಸಿಟಿ ರವಿ ತಿರುಗೇಟ್ ಕೊಟ್ಟಿದ್ದಾರೆ ಬೇರೆ ಹಿಂದೂ ಧರ್ಮ ಬೇರೆ ನಾನು ಯಾವತ್ತು ಹಿಂದೂ ಧರ್ಮದ ವಿರೋಧಿನೂ ಅಲ್ಲ ನಾನು ಕೂಡ ಹಿಂದೂನೇ ಆದರೆ ಮನುವಾದದ ವಿರೋಧಿ ಹಿಂದುತ್ವದ ವಿರೋಧಿ ಅಂತಕ್ಕಂಥದ್ದು ಹಿಂದೂ ಧರ್ಮಕ್ಕೆ ವಿರೋಧ ಇಲ್ಲ ಮತ್ತೆ ಯಾವ್ದಾರು ಧರ್ಮ ಈಗ ಹಿಂದುತ್ವ ಮತ್ತು ಹಿಂದೂ ಒಂದು ನಾಣ್ಯದ ಎರಡು ಮುಖಗಳು ಸನಾತನ ಧರ್ಮ ಬೇರೆ ಅಲ್ಲ ಹಿಂದೂ ಧರ್ಮ ಬೇರೆ ಅಲ್ಲ ಹಿಂದುತ್ವ ಬೇರೆ ಅಲ್ಲ ಸಿದ್ದರಾಮಯ್ಯ ಹಿಂದುತ್ವ ಒಪ್ಕೊಳ್ಳಲ್ಲ ಅಂದ್ರೆ ಸಮಾನತೆ ಬೇಕಾಗಿಲ್ಲ ಅವರಿಗೆ ಜಾತಿಯತೆ ಬೇಕು ಅಸ್ಪೃಶ್ಯತೆ ಬೇಕು ಅದಕ್ಕೋಸ್ಕರನೇ ಅವರು ಪರಮೇಶ್ವರ್ ಅವ್ರನ್ನ ಸೋಲ್ಸೋ ಕೆಲಸ ಮಾಡಿದ್ರು ಅವರು ಹಿಂದುತ್ವ ಒಪ್ಕೊಳ್ಳಲ್ಲ ಅನ್ನೋದು ಅವ್ರ ಸ್ವಭಾವಕ್ಕೆ ತಕ್ಕಂತ ಯಾಕಂದ್ರೆ ಹಿಂದುತ್ವ ಸಮಾನ ಜಾತಿ ಧರ್ಮಕ್ಕೆ ಯುದ್ಧ ಮಾಡಕ್ ಹೋಗುದಿಲ್ಲ ಅವರ ಭಾವನೆ ಮೇಲೆ ಜಾತಿ ಮೇಲೆ ಕೇಳ್ತಾ ಇದ್ದಾರೆ ನಾವು ಹಿಂದೂಗಳು ನಾವು ಮುಂದು ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಒಂದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಜನತಾ ದಳದವ್ರಿಗೆ ನಾನು ಹೇಳ್ತಾ ಇದ್ದೀನಿ ಕುಮಾರಣ್ಣ ಏನ್ ಹೇಳಿದ್ದಾರೆ ನಾನು ಅಧಿಕಾರಕ್ಕೆ ಬರ್ಲಿಲ್ಲ ಅಂದ್ರೆ ನನ್ನ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಜ ತಾನೇ ಯಾಕೆ ಅಲ್ಲಿಗಂಡ ಕಾಯ್ದಿರಿ ಕಾರ್ಯಕರ್ತರೇ ಜನತಾ ದಳದ ಕಾರ್ಯಕರ್ತರೆ ಈ ಡಿ ಕೆ ಶಿವಕುಮಾರ್ ಅಣ್ಣ ನಿಮ್ಗೋಸ್ಕರ ಕಾಯ್ಕೊಂಡು ಕೂದಿದ್ದಾನೆ ನನ್ನ ಪಕ್ಷದ ಬಗ್ಗೆ ಅಭಿಮಾನದ ಒಂದು ದಿವಸನೂ ಕೂಡ ನಾನು ಪಕ್ಷದ ಬಗ್ಗೆ ಕೆಟ್ಟ ಅಭಿಪ್ರಾಯ ಕೆಟ್ಟ ಮಾತುಗಳನ್ನು ಎಲ್ಲೂ ಕೂಡ ನಾನು ಆಡಿಲ್ಲ ನಮ್ಮ ನಾಯಕ ನರೇಂದ್ರ ಅವರ ಬಗ್ಗೆ ನನಗೆ ಅತ್ಯಂತ ಅಭಿಮಾನದ ಯಾವುದೂ ನಿರ್ಣಯಗಳಾಗಲಿಲ್ಲ ನಿರ್ಣಯಗಳಾಗೋದಿಲ್ಲ ಸರ್ಕಾರದಾಗ ಸರಿಯಾಗಿ ನಡೆದಿಲ್ಲ ಬೇರೆ ರಾಜಕಾರಣಿಗಳಿಗಿಂತ ಬ ಆಗಿ ಬೇರೆ ಬೆಳಿಬೇಕು ಅಂತಕ್ಕಂಥ ಕಾರಣದಿಂದ ನಾನು ಏನಾದೀನಿ ಅದಕ್ಕಾಗಿ ನಾನು ಸ್ವಲ್ಪ ದೂರ ಉಳ್ಕೊಂಡಿದ್ದೀನಿ ಅವರು ಹೇಳಿದ್ದ ಪ್ರೂವ್ ಮಾಡಬೇಕು ಪ್ರೂವ್ ಮಾಡ್ದಾಗ ಜನ ಒಪ್ಕೋತಾರೆ ಡಿ ಕೆ ಶಿವಕುಮಾರ್ ರಾಮುಲು ಹೇಳಿದ ಟೂರಿಂಗ್ ಟ್ಯಾಕೀಸ್ ಏನೋ ಮಾಡಿಲ್ಲ ಆಗಿಲ್ಲ ಅಂತ ಹೌದು ಅವ್ರು ಚೇಂಜ್ ಮಾಡಿದಾರೆಯ್ ಚೇಂಜ್ ಮಾಡಿದಾರಲ್ಲ ಹಂಗಾರೆ ಅವ್ರು ಸಿದ್ದರಾಮಯ್ಯ ಬಯ್ಯಕ್ಕೆ ಇದೆಲ್ಲ ಹೇಳ್ತಾರ ಅಂತ ನನ್ಗೆ ಡೌಟ್ ನನಗೆ ಬೈಯೋದು ಹಿಂಗೆ ಡೈರೆಕ್ಟ್ ಆಗಿ ಬೈದ್ರೆ ಕಷ್ಟ ಆಗ್ಬಿಡುತ್ತೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಬ್ರು ಹಿಂಗೆ ಬೈಯ್ಯೋದು ಇನ್ನೊಬ್ರು ಮೂಲಕ ಅದೇನೋ ಡೌಟ್ ಅಂತ ನನಗೆ